ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ಮತ್ತೆ ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಈಗ ಮುಂದಿನ ಸುದ್ದಿ. ಹೈದರಾಬಾದ್ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಹಾಗೂ ಜಯದೇವ ಹೃದ್ರೋಗ ವಿಜ್ಞಾನ ಸಂಸ್ಥೆಯ ವತಿಯಿಂದ ಆರೋಗ್ಯಕರ ಜೀವನಕ್ಕೆ ಮುನ್ನುಡಿಯಾಗಿ ಹೃದಯದ ದಕ್ಷತೆ ಕುರಿತು ವಿಚಾರ ಸಂಕಿರಣ ಆಯೋಜಿಸಲಾಗಿತ್ತು. ಜಯದೇವ ಆಸ್ಪತ್ರೆ ಒಂದು ಜನಪರ ಆಸ್ಪತ್ರೆ, ಚಿಕಿತ್ಸೆ ಮತ್ತು ವ್ಯವಸ್ಥೆಗಳ ಬಗ್ಗೆ ಭಯ ಬೇಡ ಎಂದು ನಿರ್ದೇಶಕರು ಈ ಸಂದರ್ಭದಲ್ಲಿ ತಿಳಿಸಿದರು. ಇಮ್ಮಿಡಿಯೇಟ್ ಅಂತಂದರೆ ಈಗ ನಮಗೆ ಎ ಸಿ ಆಸ್ಪತ್ರೆ, ಯಾಕಂದರೆ ಅಲ್ಲಿ 1,400 crores ಇನ್ವೆಸ್ಟ್ ಮಾಡಿ ಅಲ್ಲಿ ಆಸ್ಪತ್ರೆ ಕಟ್ಟಿಸಿದ್ದಾರೆ. ಓನ್ಲಿ 12% ಅಲ್ಲಿ ಯೂಸ್ ಆಗ್ತಾಯಿದೆ, ಮಿಕ್ಕಿದ್ದು 88% ಎಂಪ್ಟಿ ಉಳಿದಿದೆ ಈಗಲೂ ಕೂಡ. ಸರ್, ಇನ್ನು ಮುಂದೆ ಅದು ಹೀಗೆ ಬಿಟ್ಟರೆ ಒಂದು ಬೂತ್ ಬಕ್ಲೆ ಆಗ್ತದೆ, ಅದರ ಸುಣ್ಣ ಬಣ್ಣ ಬೆಳೆಯೋಕ್ಕೂ ಗೌರ್ಮೆಂಟ್ ಸಾಧ್ಯ ಆಗೋದಿಲ್ಲ. ಮುಂದೆ ಏನೋ ಒಂದೆರಡು ವರ್ಷ ಮಾಡ್ತದೆ. ಹೀಗೆ ಅಲ್ಲಿ ಒಳಗಡೆ ಹೋಗಿ ನೋಡಿದ ಕಮೋಡ್ ಸೌಲಿ ಹೀಗೆ ಅಬ್ಸೆಂಟ್ ಆಗಿದೆ, ಇಲ್ಲ ಎಲ್ಲ ಕಳುವಾಗಿ ಹೋಗ್ತದೆ. ಮೆಂಟೆನೆನ್ಸ್ ಇಲ್ಲದೆ ಹೋದ್ರಲ್ಲಿ ಇನ್ನೊಂದು 2 ವರ್ಷ ಬಿಟ್ಟರೆ ಅದು ಭಾಳ ಬಂಗಲೆ ಆಗ್ತದೆ ಹೊರತು ಮುಂದೆ ಗೌರ್ಮೆಂಟ್ ಕೂಡ ಅದಕ್ಕೆ ಏನೂ ಮಾಡ್ಲಿಕ್ಕೆ ಆಗಲಾದಷ್ಟು ಕೆಟ್ಟೋಗ್ತದೆ. ಇನ್ನೊಂದಂದರೆ ನಾವು ಏಮ್ಸ್ಗೆ ಅಲ್ಲಿ ತರಬೇಕಂತ ಭಾಳ ಪ್ರಯತ್ನ ಮಾಡಿದ್ವಿ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಸರ್, ಅವರು ಹೆಲ್ತ್ ಮಿನಿಸ್ಟರ್ ನಮಗೆ ಬರೆದಿದ್ದಾರೆ, ಒಂದು ವೇಳೆ ಸ್ಟೇಟ್ ಗೌರ್ಮೆಂಟ್ ಒಂದು ಹೆಸರು ಪ್ರಪೋಸ್ ಮಾಡಿದ್ದೆ ಆದರೆ ನಾವು ಅಲ್ಲಿ ಮಾಡಲಿಕ್ಕೆ ಸಿದ್ಧ ಅನ್ನೋ ಮಾತು ಕೂಡ ನಮಗೆ ಹೇಳಿದ್ದಾರೆ. ಆದರೆ ನಮ್ಮ ಕರ್ನಾಟಕ ಸರ್ಕಾರ ಇನ್ನುವರೆಗೂ ಯಾವುದೇ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ, ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ವಿಚಾರ ಸಂಕಿರಣದ ನಂತರ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜಯದೇವ ಹೃದ್ರೋಗ ವಿಜ್ಞಾನ ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಸಿಎನ್ ಮಂಜುನಾಥ್, ಆಸ್ಪತ್ರೆಯನ್ನು ಖಾಸಗಿ ಆಸ್ಪತ್ರೆಯ ಮಾದರಿಯಲ್ಲಿ ನಿರ್ಮಿಸಲಾಗಿದ್ದು ಇಲ್ಲಿ ಎಲ್ಲರನ್ನೂ ಸಮಾನವಾಗಿ ಕಾಣಲಾಗುವುದು, ಯಾವುದೇ ತಾರತಮ್ಯ ಮಾಡದೆ ಎಲ್ಲರಿಗೂ ಸಮಾನ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಯಾವುದಾದರೂ ಸೀರಿಯಸ್ ರೋಗಿ, ತುಂಬಾ ಗಂಭೀರವಾದ ಕಾಯಿಲೆ ಅಥವಾ ಬಂದಂತ ಚಿಂತಾಜನಕ ಸ್ಥಿತಿಯಲ್ಲಿ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಅದು ಮಾಡ್ತಾರೆ. ಬಟ್ ಅವ್ನು ಬದುಕ್ತಾ ಇದ್ರೆ ವೈದ್ಯರ ಮೇಲೆ ಹಲ್ಲೆ ಮಾಡೋದು, ವೈದ್ಯರ ಮೇಲೆ ಇದು ಆಸ್ಪತ್ರೆ ಮೇಲೆ ಗಲಾಟೆ ಮಾಡೋದು, ಇದರಿಂದ ಅವ್ರಿಗೆ ಆತ್ಮವಿಶ್ವಾಸನೇ ಹೊರಟೋಗಿದೆ. ಸೊ ಈಗ ಮೊನ್ನೆ ಸರ್ಜನ್ ಜನರಲ್ ಆಫ್ ಅಮೇರಿಕಾ ಡಾಕ್ಟರ್ ರೆಗಿನಾ ಬೆಂಜಮಿನ್ ಅಂತ ನಮ್ಮ ಜಯದೇವ ಆಸ್ಪತ್ರೆಗೆ ಭೇಟಿ ಮಾಡಿದರು. 3 ದಿವಸದಿಂದೆ ಒಬಾಮಾ ಹೆಲ್ತ್ ಕೇರ್ನ ಅವರೇ ಇಂಪ್ಲಿಮೆಂಟ್ ಮಾಡಿದ್ದು. ಅವ್ರು ಹೇಳಿದರು ಒಂದೇ ಕ್ವಶನ್, ಇಷ್ಟು ಜನ 1,500 ಜನ ಔಟ್ ಪೇಷಂಟ್ಸ್ ಇದ್ದಾರೆ, ನೀವು ಇವರು ಎಷ್ಟು ದಿನದಿಂದ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾರೆ ಬರೋದು. ನಾನು ಹೇಳಿದೆ ಇಲ್ಲೆಲ್ಲ ಅಪಾಯಿಂಟ್ಮೆಂಟ್ ಇಲ್ಲ, 99% ವಾಕಿನ್ನು. ಸೊ ಅವರು ಹೇಳಿದರು ಅಮೇರಿಕಾದಲ್ಲಿ ಈ ಥರ ಒಂದೇ ದಿವಸ ಇಲ್ಲಿ ಎಲ್ಲ ಟೆಸ್ಟನ್ನು ಮಾಡಿ, ಔಟ್ ಪೇಷಂಟ್ ಎಲ್ಲ ಟೆಸ್ಟ್ ಮಾಡಿ ಒಂದೇ ದಿವಸ ಇದು ರಿಪೋರ್ಟ್ ಕೊಡೋ ಅಂಥ ವ್ಯವಸ್ಥೆ ಅಮೇರಿಕಾದಲ್ಲಿಲ್ಲ, ನಾವು ಕನಸು ಕಾಣ್ತಾ ಇದ್ದೀವಿ. ನೀವು ನಿಜವಾಗ್ಲೂ ನಾನು ನಮ್ಮ ಭಾರತೀಯ ವೈದ್ಯಕೀಯ ವ್ಯವಸ್ಥೆನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅಂತ ಹೇಳಿದ್ರು. ಮೊನ್ನೆ 4 ದಿವಸದಿಂದ ಸೇಮ್ ಡೇ ಎಕೋ, ಟ್ರೆಡ್ಮಿಲ್ಲು, ರಕ್ತ ಇನ್ವೆಸ್ಟಿಗೇಷನ್ನು, ಸ್ಪೆಷಲಿಸ್ಟ್ ನೋಡೋದು, ಅಲ್ಲಿ ಸ್ಪೆಷಲಿಸ್ಟ್ ನೋಡೋದಕ್ಕೆ 1 ವಾರ, ಎಕೋ ಟ್ರೆಡ್ಮಿಲ್ ಟೆಸ್ಟ್ಗೆ 10-15 ದಿವಸ ಆಗುತ್ತೆ. ಇಲ್ಲಿ ಎಲ್ಲ ಇಲ್ಲಿ ಏನಾಗಿದೆ ಅನ್ನೊಂದು, ಆಮೇಲೆ ಒಬ್ಬ ವೈದ್ಯರು ಅಲ್ಲಿ ಸಾಮಾನ್ಯವಾಗಿ 10 ಅಥವಾ 20 ಪೇಷಂಟ್ ಮೇಲೆ ನೋಡಲ್ಲ, ಇಲ್ಲಿ ಒಬ್ಬರು 200 ಜನ 250 ಜನ. ನಿಜವಾಗ್ಲೂ ನಾನು ಅದಕ್ಕೆ ಅದು ನಾನೇನು ಎಕ್ಸಾಗರೇಟ್ ಮಾಡಲಿಲ್ಲ, ಸುಮಾರು ಜನ ವೈದ್ಯರಿಗೆ ಜಾಸ್ತಿ ಹಾರ್ಟ್ ಪ್ರಾಬ್ಲಮ್ ಆಗ್ತಾಯಿದೆ. ಲಾಸ್ಟು 6 ಮಂತ್ಸಲ್ಲಿ 10-15 ಜನಕ್ಕೆ ಮಾಡಿದ್ದೀನಿ ಆಂಜಿಯೋಪ್ಲಾಸ್ಟಿಸ್ಟ್. ಅದೇನಾಗುತ್ತೆ, ಒಂದು ಪ್ರೊಸೀಜರ್ ಮಾಡಿ ಮನೆಗೆ ಹೋದರೆ ಅದೇ ಯೋಚನೆ ಇರುತ್ತೆ ತಲೆಯಲ್ಲಿ, ಅದು ಮಧ್ಯರಾತ್ರಿಯಲ್ಲಿ ಒಂದು ಫೋನ್ ಬಂದರೆ ಭಯ, ಆ ಕಡೆಯಿಂದ ಡಾಕ್ಟ್ರು ಮಾತಾಡೋನು ಲೋ ಟೋನಲ್ಲಿ ಮಾತಾಡಿದ್ರೆ ಇನ್ನೂ ಭಯ, ಏನೋ ಅದೇ ಸರಿಯಾಗಿ ಹೇಳಪ್ಪ ಅದೇನು. ಯಾಕೆಂದರೆ ಪೇಷಂಟ್ಸು ರೋಗಿಗಳ ಪೋಷಕರಿಗೆ ಎಷ್ಟು ಆತಂಕ ಇರುತ್ತೋ ಅದ್ರ ಡಬಲ್ ಇರುತ್ತೆ ನಮಗೆ ಆ್ಯಕ್ಚುಲಿ. ಸೊ ಅದಕ್ಕೇ ಯಾವಾಗ್ಲೂ ನಾವು ಆ ರೀತಿ ಕೆಲಸ, ಭಾರಿ ಒತ್ತಡ ಇವತ್ತು ವೈದ್ಯಕೀಯ ವೃತ್ತಿನೇ ಒತ್ತಡ ಆಗಿದೆ. ಹಿಂದೆ ಗೋದ್ರೇಜ್ ಇಂಟೀರಿಯೋ, ಡಿಸೈಡ್ ಬಿಗ್ ಬಜಾರ್, ಕಲಬುರಗಿ. ಕಾಲ್ ಆನ್ ಎನಿ ಕ್ವೈರಿ.